ಹಲೋ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು ನಾವು ಐ ವುಡ್ ಲೈಕ್ ಟು ಅನಲೈಸ್ ಒನ್ ಮೋರ್ ಹಾರೋಸ್ಕೋಪ್ ರಾವ್ ಈತನ ಹೆಸರಿನಲ್ಲಿ ಸಿ ಚಂದ್ರ ಚಂದ್ರ ದಾಂದ್ರ ಗುರು ತಾಂದ್ರೆ ಗುರು ರಾಂಧ್ರ ಚಂದ್ರ ವ ಅಂದರೆ ಚಂದ್ರ ಚನ್ ರಾವ್ ಅಂದರೆ ಗುರು ಚಂದ್ರರು ಪ್ರಾಮಿನೆಂಟ್ ಆಗಿರ್ತಾರೆ ಈಗ ಕುಂಡಲಿಯನ್ನು ನೋಡೋಣ ಈತನ ಕುಂಡಲಿ ಈ ರೀತಿಯಾಗಿ ಇರುತ್ತೆ ಈತ ಹುಟ್ಟಿರೋದು ಆರು ಆಗಸ್ಟು ಎರಡು ಸಾವಿರದ ಎಂಟರಲ್ಲಿ ಈ ಹಿಂದೆ ಕೂಡ ಇವನ ಜಾತಕ ನಾನು ಇವನೊಬ್ಬ ಮಿನಿ ಜ್ಯೋತಿಷ್ಯಗಾರ ಆ ರೀತಿಯಾಗಿ ನಾನು ಅವನಿಗೆ ಟ್ರೈನಿಂಗ್ ಕೊಟ್ಟಿದ್ದೇನೆ ಈಗ ನೋಡಿ ಗುರು ಎಲ್ಲಿದ್ದಾನೆ ವೇಯಸ್ಥಾನದಲ್ಲಿ ಅವನ ಮನೆಯಲ್ಲಿ ವಕ್ರಿಯಾಗಿದ್ದಾನೆ ಆದರೆ ಪೂರ್ವಾಷಾಢ ನಕ್ಷತ್ರ ಗುರು ಶುಕ್ರನ ನಕ್ಷತ್ರದಲ್ಲಿ ಶುಕ್ರ ಗುರುವಿನ ನಕ್ಷತ್ರದಲ್ಲಿರುವುದು ಒಂದು ದೊಡ್ಡ ರಾಜಯೋಗ ಈತನ ಗುರುವಿನ ಒಂಬತ್ತನೇ ದೃಷ್ಟಿಯಲ್ಲಿ ಹೋಗ್ತದೆ ನೋಡಿ ಒಂಬತ್ತನೇ ದೃಷ್ಟಿ ಈತನ ಅಷ್ಟಮದಲ್ಲಿರುವ ಶುಕ್ರ ಶನಿ ಮಂಗಲ್ ಅವರ ಮೇಲೆ ಬಿಡ್ತದೆ ಭಾಳ ಒಳ್ಳೆಯದು ಅಷ್ಟಮದಲ್ಲಿ ಇವನಿಗೆ ಭಾವಕುಂಡಲಿಯನ್ನು ನೀವು ನೋಡಿದರೆ ಆವಾಗ ಆ ಭಾವಕುಂಡಲಿಯಲ್ಲಿ ಕೇತು ಕೂಡ ಜಾಯ್ನ್ ಆಗಿರ್ತಾನೆ ನೋಡಿ ಇಲ್ಲಿ ಭಾವಕುಂಡಲಿ ನೋಡಿ ಶುಕ್ರ ಕೇತು ಸರಸ್ವತಿ ಯೋಗ ಆಮೇಲೆ ಶುಕ್ರ ಬುಧ ಲಕ್ಷ್ಮೀನಾರಾಯಣ ಯೋಗ ಆಯಿತಾ ಕೇತು ಶನಿ ತಪಸ್ವಿ ಯೋಗ ನೋಡಿ ಎಷ್ಟು ಆಯಿತಾ ಸೊ ಭಾಳ ಚೆನ್ನಾಗಿದೆ ಗುರು ಮತ್ತು ಕೇತು ಜ್ಞಾನಕಾರಕ ಜ್ಞಾಪಕಕಾರಕ ಹೈಯಷ್ಟು ಜ್ಞಾಪಕ ಇರ್ತದೆ ಇವನಿಗೆ ವೆರಿ ಇಂಟಲಿಜೆಂಟ್ ಆಯಿತಾ ಆಮೇಲೆ ಶನಿ ಇರೋದರಿಂದ ಸ್ವಲ್ಪ ಅಷ್ಟಮದಲ್ಲಿ ಶನಿ ಭಾಳ ಒಳ್ಳೆಯದು ಇವನು ಕಮ್ಮಿ ಅಂದರೆ ತೊಂಬತ್ತು ವರ್ಷ ಜೀವನ ಮಾಡಿ ಮಾಡಿಯಾನು ಆಯಿತಾ ಆದರೆ ಇಲ್ಲಿ ಏನಾಗಿದೆ ಅಂದರೆ ಭಾವಕುಂಡಲ್ಲಿ ಭಾಗ್ಯಕ್ಕೆ ಮಂಗಲ್ ಹೋದ ಮಂಗಲ್ ಭಾಗ್ಯಕ್ಕೆ ಹೋದ ಅಂದರೆ ಭೂಮಿಯಿಂದ ಅವನಿಗೆ ಭಾಗ್ಯ ಅಂತ ಹೇಳ್ಬೋದು ಚಂದ್ರ ದಶಮಕ್ಕೆ ಹೋದ ಇವನಿಗೆ ಬಿಸ್ನೆಸ್ ಕೂಡ ಒಳ್ಳೆ ಹಿಟ್ಟಾಗ್ತದೆ ಚಂದ್ರ ಆಯಿತಾ ಚಿತ್ತ ನಕ್ಷತ್ರ ಕ್ರಿಯೇಟಿವ್ ನಕ್ಷತ್ರ ಅದು ರಾಶಿಗೊಂಡಲಲ್ಲಿ ಚಂದ್ರ ಭಾಗ್ಯದಲ್ಲೇ ಇದ್ದಾನೆ ಲಗ್ನದಿಂದ ಭಾಗ್ಯದಲ್ಲಿದ್ದಾನೆ ಲಗ್ನದಲ್ಲಿ ರಾಹು ಇದ್ದಾನೆ ನೋಡಿ ಆಯಿತಾ ಈಗ ನಾವು ಅವನ ಅಕ್ಷರವನ್ನು ನೋಡಿದಾಗ ಇಲ್ಲಿ ಏನಾಗ್ತದೆ ಗುರು ವ್ಯಯದಲ್ಲಿ ಇದ್ದರೂ ಕೂಡ ನೋಡಿ ಇದನ್ನೆಲ್ಲ ನಾನು ಮೊದಲೇ ಹೇಳಿದ್ದೇನೆ ಈಗ ನಾವು ಅವನಿಗೆ ಯಾವ ಒಂದು ಊರು ಆಗ್ತದೆ ಅಂತ ನೋಡೋಣ ಈಗ ಈತನು ದೇ ಹೋದರೂ ಉತ್ತಮ ಬೆಂಗಳೂರು ಅವನಿಗೆ ಶನಿ ಕುಜ ರವಿ ಚಂದ್ರ ಈತನ ಜಾತಕದಲ್ಲಿ ಶನಿ ಮತ್ತು ಕುಜಾ ಒಟ್ಟಿಗೆ ಇರೋದ್ರಿಂದ ಬೆಂಗಳೂರು ಅಷ್ಟೊಂದು ಸೂಟೇಬಲ್ ಇಲ್ಲ ಅಂತ ಹೇಳ್ಬೋದು ನೈ ದೆಹಲಿ ಅವನಿಗೆ ಒಳ್ಳೆಯದಾಗ್ತದೆ ಅಪ್ಪನಿಗೆ ನೈ ದೆಹಲಿ ಆಗುವುದಿಲ್ಲ ಆದರೆ ಈ ಮಗನಿಗೆ ನೈ ದೆಹಲಿ ಒಳ್ಳೆಯದಾಗ್ತದೆ ಯಾಕಂದರೆ ನ ನೈ ದೆಹಲಿ ಅಂದರೆ ಗುರು ಚಂದ್ರ ಗುರು ಚಂದ್ರ ರವಿ ಬರ್ತಾನೆ ಅಂದರೆ ಗಜಕೇಶರಿ ಯೋಗ ಆ್ಯಕ್ಟಿವೇಟ್ ಆಗ್ತದೆ ರವಿ ಕೂಡ ಭಾಳ ಒಳ್ಳೆಯದು ಸಪ್ತಮದಲ್ಲಿದ್ದಾನೆ ತೊಂದರೆ ಇಲ್ಲ ಮುಂಬೈ ಶನಿ ಶನಿ ಚಂದ್ರ ಈತನಿಗೆ ತೊಂದರೆ ಇಲ್ಲ ಓಕೆ ಆಗ್ಬೋದು ಏನು ತೊಂದರೆ ಇಲ್ಲ ಹೀಗೆ ಒಬ್ಬನ ಜಾತಕವನ್ನು ನೀವು ವಿಶ್ಲೇಷಣೆ ಮಾಡಬೇಕು ನನ್ನ ಮೊಬೈಲ್ ನಮ್ಮ ಸಂಖ್ಯೆ ನೈನ್ ಫೋರ್ ಏಯ್ಟ್ ಒನ್ ಒನ್ ಫೈವ್ ಸಿಕ್ಸ್ ಫೈವ್ ಫೋರ್ ಝೀರೋ ಆಯಿತಾ ಸೊ ಇದನ್ನು ನೆನ್ಪಿಟ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಮಾಡಿ